ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರಿನ್ಸ್ ಪೋರ್ಟಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್ ವೀಕ್ಷಕರೇ ಇವತ್ತಿನ ಈ ಬ್ರೇಕಿಂಗ್ ನ್ಯೂಸ್ ನಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅತಿ ಶೀಘ್ರದಲ್ಲೇ ಹೊಸ ವರ್ಷದಲ್ಲಿ ಪಾದಾರ್ಪಣೆ ಮಾಡಲಿರುವ ಏಳನೇ ರಾಜ್ಯ ವೇತನ ಆಯೋಗದ ಕುರಿತಾಗಿ ಭರ್ಜರಿ ಸುದ್ದಿ ಇದೆ ವೀಕ್ಷಕರೇ ಸೆವೆಂತ್ ಪೇ ಕಮಿಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಮ್ಮ ರಾಜ್ಯ ಸರ್ಕಾರಿ ನೌಕರರ ವೇತನದಲ್ಲಿ ಭಾರಿ ಬದಲಾವಣೆಯ ಸಾಧ್ಯತೆ ಇದೆ ನೌಕರರು ಅಷ್ಟೇ ಅಲ್ಲ ವೀಕ್ಷಕರೇ ಪಿಂಚಣಿದಾರರು ನಿವೃತ್ತರಿಗೂ ಕೂಡ ಅವರಿಗೆ ಸಿಗುವಂತ ವೇತನ ಕೂಡ ಬೃಹತ್ ಆಕಾರ ಪಡೆಯಲಿದೆ ಇವತ್ತಿನ ವಿಡಿಯೋದಲ್ಲಿ ಒಂದು ನಿಖರವಾದ ಮಾಹಿತಿ ನಾನು ನಿಮ್ಗೆ ನೀಡ್ತಾ ಇದ್ದೇನೆ ನೋ ಯುವರ್ ಎಕ್ಸಾಕ್ಟ್ ಸ್ಯಾಲರಿ ಇನ್ ಸೆವೆನ್ ಪೇ ಕಮಿಷನ್ ವೀಕ್ಷಕರೇ ಇವತ್ತಿನ ವಿಡಿಯೋ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಪಿಂಚಣಿದಾರರು ನಿವೃತ್ತರಿಗೆ ಬಹಳಷ್ಟು ಮಹತ್ವದ ಇನ್ಫಾರ್ಮೇಶನ್ ಮಾಹಿತಿ ಅಪ್ಡೇಟ್ ಅಪ್ಡೇಟ್ ಆಗಿದೆ ವೀಕ್ಷಕರೇ ಆತ್ಮೀಯರೇ ಪ್ರಿಂಟ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್ ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಕೂಡ ಆಲ್ ಅಂತ ಆನ್ ಮಾಡ್ಕೊಳ್ಳಿ ಇಷ್ಟ ಮಾಡಿದ್ರೆ ಪ್ರಿಂಟ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಪ್ರತಿ ಒಂದು ಹೊಸ ಹೊಸ ಅಪ್ಡೇಟ್ ಗಳು ನಿಮ್ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ಆ ನೋಟಿಫಿಕೇಶನ್ ಅನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆ ಒಳ್ಳೆಯ ಮಾಹಿತಿ ಕೂಡ ನೀವು ಪಡ್ಕೋಬಹುದು ಮಾಹಿತಿ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯಿನ್ ಆಗಬಹುದು ಮತ್ತು ನನ್ನ ಸಂಪರ್ಕದಲ್ಲಿ ನೀವು ಇರಬಹುದು ಅಂತ ಹೇಳ್ತಾ ವೀಕ್ಷಕರೇ ನಮ್ಮ ನೂತನ ಸರ್ಕಾರದಿಂದ ನೂತನ ವರ್ಷದ ವರ್ಷದಲ್ಲಿ ನಿಮಗೆ ಸಿಗ್ತಾ ನೂತನ ವೇತನದ ಒಂದು ಲೆಕ್ಕಾಚಾರದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೀನಿ ಬಹಳಷ್ಟು ಕುತೂಹಲಕಾರಿ ಅನ್ನು ಒಳಗೊಂಡಿರುವ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇದೆ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಮೊದಲನಿಂದ ಕೊನೆವರೆಗೂ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಹೊಸ ವರ್ಷದ ಸಾಲಿನಲ್ಲಿ ನಿಮಗೆ ನಿಮ್ಮ ಖಾತೆಗೆ ಜಮೆ ಆಗಲಿರುವ ಒಂದು ಬೃಹತ್ ಆಕಾರದ ವೇತನದ ಮಾಹಿತಿ ಹೊಸ ಅಪ್ಡೇಟ್ ಇವತ್ತಿನ ವಿಡಿಯೋದಲ್ಲಿ ಸಿಗ್ತಾ ಇದೆ ದಯವಿಟ್ಟು ನೋಡಿ ಮತ್ತು ಇನ್ಫಾರ್ಮೇಶನ್ ಅನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಸಮಯ ವ್ಯರ್ಥ ಮಾಡದೆ ಪ್ರಾರಂಭ ಮಾಡ್ತಾ ಇದ್ದೀನಿ ದಯವಿಟ್ಟು ಫಾಲೋ ಮಾಡಿ ಮತ್ತೊಮ್ಮೆ ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ಎಲ್ಲ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ಸೆವೆಂತ್ ಪೇ ಕಮಿಷನ್ ಕರ್ನಾಟಕ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಂಪ್ಲೀಟ್ ಸ್ಯಾಲ್ರಿ ಇನ್ಫಾರ್ಮೇಶನ್ ನಮ್ಮ ನೂತನ ಸರ್ಕಾರದಿಂದ ಭಾಗ್ಯಗಳ ಸರ್ದಾರರಾಗಿರುವಂತಹ ಸಿದ್ದರಾಮಯ್ಯನವರಿಂದ ಸೆವೆಂತ್ ಸ್ಟೇಟ್ ಪೇ ಕಮಿಷನ್ ಅನುಷ್ಠಾನಕ್ಕೆ ಬರುವುದು ಇನ್ನೇನು ಕೌಂಟೇಬಲ್ ಡೇ ಸ್ಟಾರ್ಟ್ ಆಗಿದೆ ವೀಕ್ಷಕರೇ ಅತಿ ಶೀಘ್ರದಲ್ಲೇ ನಮ್ಮ ರಾಜ್ಯದಲ್ಲಿ ಈ ಬದಲಾವಣೆ ನೀವು ಹೊಸ ವರ್ಷದಲ್ಲಿ ಕಾಣಬಹುದು ಆದ್ಮೇಲೆ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ನೌಕರರಿಗೆ ಯಾವ ರೀತಿ ಬದಲಾವಣೆ ಆಗುತ್ತೆ ಒಂದು ಚಾರ್ಟ್ ಮುಖಾಂತರ ನಮ್ಗೆ ಲಭ್ಯವಾಗಿರುವಂತಹ ಮಾಹಿತಿ ನಿಮ್ಮ ಮುಂದೆ ನಾನು ಶೇರ್ ಮಾಡ್ತಾ ಇದ್ದೀನಿ ಐದನೇ ವೇತನ ಆಯೋಗದಿಂದ ಆರನೇ ವೇತನ ಆಯೋಗದಲ್ಲಾದಂತಹ ಬದಲಾವಣೆ ಒಂದು ಬೃಹತ್ ಬದಲಾವಣೆ ಅಂತಾನೆ ಹೇಳಬಹುದು ಇಲ್ಲಿ ಐದನೇ ವೇತನ ಆಯೋಗದಲ್ಲಿದ್ದಂತಹ ಒಂದು ಮೂಲ ವೇತನ ಮೂವತ್ತೆಂಟು ಸಾವಿರದ ಒಂದು ಮೂವತ್ತೊಂಬತ್ತು ಸಾವಿರ ನಲವತ್ತು ಸಾವಿರದ ಐವತ್ತು ರೂಪಾಯಿ ಆರನೇ ವೇತನ ಆಯೋಗದಲ್ಲಿ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಪರಿವರ್ತನೆ ಆಗಿರುತ್ತೆ ಇಲ್ಲಿ ಸೆವೆಂಟಿ ಟು ಏಟಿ ಏಟಿ ಫೈವ್ ವರೆಗೂ ಪರ್ಸೆಂಟೇಜ್ ನಲ್ಲಿ ಪ್ರತಿ ಒಂದು ಮೂಲ ವೇತನದ ಹೆಜ್ಜೆ ಹೆಜ್ಜೆಯಲ್ಲಿ ಹೈಕ್ ಆಗಿರುವುದು ನಿಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ ವೀಕ್ಷಕರೇ ನಮ್ಮ ಐದರಿಂದ ಆರನೇ ವೇತನ ಆಯೋಗದ ಒಂದು ಅನುಷ್ಠಾನಕ್ಕೆ ವೇತನ ಆಯೋಗ ಅನುಷ್ಠಾನಕ್ಕೆ ತಂದಿದ್ರು ಸಿದ್ದರಾಮಯ್ಯ ಅವರು ಈಗ ಆರರಿಂದ ಏಳನೇ ವೇತನ ಆಯೋಗ ಅನುಷ್ಠಾನಕ್ಕೆ ತಂದ್ರೆ ಸತತವಾಗಿ ಎರಡು ಬಾರಿ ವೇತನ ಆಯೋಗ ಮಂಡಿಸಿದ ಖ್ಯಾತಿಗೆ ಪಾತ್ರರಾಗುವುದು ಒಂದು ನಮಗೆಲ್ಲರಿಗೂ ಸಂತಸದ ಸಂಗತಿ ಹಾಗಾದ್ರೆ ಇವರಿಗೆ ಅಂದ್ರೆ ಈಗ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಮೂಲ ವೇತನ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದ್ರೆ ಅವರಿಗೆ ತುಟ್ಟಿ ಭತ್ತೆಯಾಗಿ ತರ್ಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ಗೆ ಹಿಂದೆ ತರ್ಟಿ ಒನ್ ಪರ್ಸೆಂಟ್ ಇತ್ತು ನಾಲ್ಕು ಪರ್ಸೆಂಟ್ ಹೆಚ್ಚಳ ಮಾಡುತ್ತೆ ಸರ್ಕಾರ ತರ್ಟಿ ಫೈವ್ ಆಗುತ್ತೆ ತರ್ಟಿ ಫೈವ್ ದಿಂದ ಮತ್ತೆ ಮೂರು ಪಾಯಿಂಟ್ ಏಳು ಐದು ಪರ್ಸೆಂಟ್ ಹೆಚ್ಚಳ ಮಾಡುತ್ತೆ ಈಗ ಡಿ ಆರ್ ಎಸ್ ಅಲಸ್ ತುಟ್ಟಿ ಬತ್ತೆ ತರ್ಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ಗೆ ಬಂದು ನಿಂತಿದೆ ಹಾಗಾದ್ರೆ ನಮ್ಮ ನೌಕರರ ಒಂದು ಮೂಲವೇತನ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸದ್ಯಕ್ಕೆ ಇದ್ರೆ ಅವರಿಗೆ ಇಪ್ಪತ್ತೇಳು ಸಾವಿರದ ನಾಲ್ಕನೂರ ಐವತ್ನಾಲ್ಕು ರೂಪಾಯಿ ಡಿಯರ್ನೆಸ್ ಅಲವನ್ಸ್ ಆಗಿ ಅವರಿಗೆ ಲಭ್ಯವಿದೆ ಹಾಗಾದ್ರೆ ಈ ಆರನೇ ವೇತನ ಆಯೋಗದ ಮೂಲ ವೇತನ ತುಟ್ಟಿ ಮತ್ತು ಇವೆಲ್ಲ ಅಂಶಗಳನ್ನು ಗಮನಿಸಿ ಸೂಕ್ಷ್ಮವಾಗಿ ಗಮನಿಸಿದಾಗ ನಾವು ಒಂದು ಪ್ರೊಡಿಕ್ಷನ್ ಮಾಡಬಹುದಾದ ಒಂದು ನ್ಯೂ ಬೇಸಿಕ್ ಸ್ಯಾಲರಿ ತೊಂಬತ್ತೈದು ಸಾವಿರದ ಆರ್ನೂರ ನಲ್ವತ್ತೆಂಟು ರೂಪಾಯಿ ಆಗತ್ತೆ ಮತ್ತು ಕರೆಸ್ಪಾಂಡಿಂಗ್ ಆಗಿ ವೇತನ ನೋಡೋದಾದ್ರೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತೆರಡು ರೂಪಾಯಿ ಸಿಗಬಹುದು ಎಂದು ಇಲ್ಲಿ ನಮಗೆ ಮಾಹಿತಿ ಲಭ್ಯ ಆಗಿರುತ್ತೆ ಅದಾದ ನಂತರ ಇಲ್ಲಿ ಮಾಹಿತಿ ನಲವತ್ತೊಂದು ಸಾವಿರದ ಒಂದೂರು ರೂಪಾಯಿಯಿಂದ ಎಪ್ಪತ್ತೆರಡೂವರೆ ಸಾವಿರಕ್ಕೆ ಮಾಹಿತಿ ಬದಲಾಗ್ತಾ ಹೋಗುತ್ತೆ ಈ ಬೃಹತ್ ಬದಲಾವಣೆಗೆ ಅಂದ್ರೆ ಎಪ್ಪತ್ತೇಳುವರೆ ಸಾವಿರ ರೂಪಾಯಿ ಬೇಸಿಗೆ ಇಪ್ಪತ್ತೆಂಟು ಸಾವಿರದ ತೊಂಬತ್ನಾಕ ರೂಪಾಯಿ ತುಟ್ಟಿ ಬತ್ತೆ ಇದೆ ತೊಂಬತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ನ್ಯೂ ಬೇಸಿಕ್ ಆಗಿ ಸಿಗುವ ಸಾಧ್ಯತೆ ಇದೆ ವೀಕ್ಷಕರೇ ಇಲ್ಲಿ ಹೊಸ ಮೂಲ ವೇತನ ನ್ಯೂ ಬೇಸಿಕ್ ಸ್ಯಾಲರಿ ಅಂದಕ್ಷಣ ಇಲ್ಲಿ ನಾನು ನಿಮ್ಗೆ ನೀಡಿ ನೀಡ್ತಾ ಇರುವಂತಹ ಅಂಕಿಅಂಶದ ಒಂದು ಮಾಹಿತಿಯನ್ನು ಒಂದು ನಿಯರೆಸ್ಟ್ ಡಿಜಿಟ್ಗೆ ವೇತನ ಆಯೋಗ ಫಿಕ್ಸ್ ಮಾಡುವ ಸಾಧ್ಯತೆ ಇರುತ್ತೆ ತೊಂಬತ್ತೇಳು ಸಾವಿರದ ಎಂಟುನೂರ ಐವತ್ತೈದು ರೂಪಾಯಿ ಬೇಸಿಕ್ ಗೆ ಕರೆಸ್ಕಾಂಡಿಂಗ್ ಆಗಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಎರಡು ನೂರ ಮೂವತ್ತೆಂಟು ರೂಪಾಯಿ ಅವರ ಎಸ್ ಬಿ ಅಕೌಂಟ್ ಗೆ ಜಮೆ ಆಗುವ ಒಂದು ವೇತನದ ಲೆಕ್ಕಾಚಾರವಾಗಿರುತ್ತೆ ನಲವತ್ತೆರಡು ಸಾವಿರದ ಒಂದು ನೂರ ಐವತ್ ರೂಪಾಯಿಂದ ಎಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರಕ್ಕೆ ಬದಲಾದಲ್ಲಿ ಇಪ್ಪತ್ತೆಂಟು ಸಾವಿರದ ಎಂಟು ನೂರ ಮೂವತ್ ರೂಪಾಯಿ ಈಗ ತರ್ಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ಗೆ ಸಿಗ್ತಾ ಇರುವಂತ ಬತ್ತೆ ಒಂದು ಲಕ್ಷದ ನಾನ್ನೂರ ನಲವತ್ತು ರೂಪಾಯಿ ನೀವು ಬೇಸಿಕ್ ಆಗುವ ಸಾಧ್ಯತೆ ಅಂದ್ರೆ ಒಂದು ಲಕ್ಷದ ಮೂವತ್ತುವರೆ ಸಾವಿರ ಚಿಲ್ಲರೆ ಮೊತ್ತ ಇವರಿಗೆ ಹೊಸದಾಗಿ ಸಿಗಬಹುದಾದ ಒಂದು ವೇತನದ ಮಾಹಿತಿ ಇಲ್ಲಿ ದಟ್ಟವ ಲಕ್ಷಣ ದಟ್ಟವಾಗಿ ಕಾಣ್ತಾ ಇದೆ ವೀಕ್ಷಕರೇ ನಲವತ್ತ್ ಮೂರು ಸಾವಿರದ ಏಳ್ನೂರಿಂದ ಎಪ್ಪತ್ತಾರು ಸಾವಿರದ ಮುನ್ನೂರಕ್ಕೆ ಬದಲಾದಲ್ಲಿ ಇಪ್ಪತ್ತೊಂಬತ್ತುವರೆ ಸಾವಿರ ಚಿಲ್ಲರೆ ಮೊತ್ತ ಡಿಎ ಒಂದು ಲಕ್ಷದ ಮೂರು ಸಾವಿರದ ಐದು ರೂಪಾಯಿ ನೀವು ಬೇಸಿಕ್ ಆದ್ರೆ ಒಂದು ಲಕ್ಷದ ಮೂವತ್ ಮೂರು ಸಾವಿರದ ಒಂಬೈನೂರ ಏಳು ರೂಪಾಯಿ ವೇತನ ಕೂಡ ಆಗಬಹುದೆಂದು ಇಲ್ಲಿ ಅಂದಾಜಿಸಲಾಗಿದೆ ನಲವತ್ನಾಕು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಐದನೇ ಆಯೋಗದ ಮೂಲ ವೇತನ ಎಪ್ಪತ್ತೆಂಟು ಸಾವಿರದ ಎರಡು ನೂರಕ್ಕೆ ಬದಲಾಗುತ್ತೆ ಈ ಮೂಲ ವೇತನಕ್ಕೆ ಮೂವತ್ತು ಸಾವಿರದ ಮುನ್ನೂರ ಮೂರು ರೂಪಾಯಿ ಇವರಿಗೆ ಹೊಸದಾಗಿ ಸಿಗ್ತಾ ಇರುವಂತಹ ಒಂದು ತುಟ್ಟಿವತ್ತೆ ಲೆಕ್ಕಾಚಾರ ಹಾಗಾದ್ರೆ ಇವರಿಗೆ ಮುಂಬರುವ ದಿನದಲ್ಲಿ ಅತಿ ಶೀಘ್ರದಲ್ಲಿ ಏಳನೇ ರಾಜ್ಯ ವೇತನ ಆಯೋಗದಲ್ಲಿ ನಮ್ಮ ಸರ್ಕಾರಿ ನೌಕರರ ಸಂಘದ ಇದೆ ನಮ್ಮ ನಿಮ್ಮೆಲ್ಲರ ಬೇಡಿಕೆತೆ ನಮ್ಮ ಸರ್ಕಾರಿ ನೌಕರರ ಸಂಘವು ಬೆಟ್ಟದಷ್ಟು ಬೇಡಿಕೆ ಇಟ್ಟಿದೆ ವೀಕ್ಷಕರೇ ಪ್ರಮುಖ ಪ್ರಮುಖವಾಗಿ ವೇತನ ಹೆಚ್ಚಳದ ಕುರಿತಾಗಿ ಮತ್ತು ನಮ್ಗೆ ಸಿಗ್ತಾ ಇರುವಂತ ನಮ್ಗೆ ಸಿಗಬೇಕಾದ ಸವಲತ್ತು ಕುರಿತಾಗಿ ನಮ್ಮ ಏಳನೇ ವೇತನ ಆಯೋಗಕ್ಕೆ ಸರ್ಕಾರಿ ನೌಕರರ ಸಂಘವು ನಮ್ಮ ಪಕ್ಕದ ರಾಜ್ಯದ ಕೇರಳ ತಮಿಳುನಾಡು ಆಂಧ್ರದ ಮಾದರಿಯಲ್ಲಿ ನಮ್ಮ ವೇತನ ಜಾರಿಗೊಳಿಸಬೇಕು ಅನ್ನೋದು ಆಗ್ರಹ ಕೂಡ ಇದೆ ಅದಾದ್ರೆ ನಮಗೆ ಸಿಗುವಂತ ಒಂದು ದೊಡ್ಡ ಭಾಗ್ಯ ಇನ್ನೂ ಯಾವುದಿಲ್ಲ ಅಂತ ನಾವು ನನ್ನ ಒಂದು ಭಾವನೆ ವೀಕ್ಷಕರೇ ಇಲ್ಲಿ ಒಂದು ಲಕ್ಷದ ಐದ್ ಸಾವಿರದ ಎಪ್ಪತ್ತು ರೂಪಾಯಿ ಹೊಸ ಬೇಸಿಕ್ ಆದ್ರೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಏಳುನೂರ ಒಂದು ಸಂಬಳ ಕೂಡ ಸಿಗಬಹುದೆಂದು ಇಲ್ಲಿ ಮಾಹಿತಿ ನಮಗೆ ಸ್ಪಷ್ಟವಾಗಿ ಸಿಗ್ತಾ ಇದೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮ್ಗೆ ಅನಲೈಸ್ ಮಾಡಕ್ಕೆ ಮಾತ್ರ ಸರ್ಕಾರ ಅಧಿಕೃತವಾಗಿ ಏಳನೇ ರಾಜ್ಯ ವೇತನ ಆಯ್ಕೆ ಅನುಷ್ಠಾನಕ್ಕೆ ಬಂದ ತಕ್ಷಣ ಸರ್ಕಾರ ಬಿಡುಗಡೆ ಮಾಡುವಂತಹ ಅಂಕಿಅಂಶಗಳು ಡೇಟಾಗಳು ಅದನ್ನು ನೀವು ಅಂತಿಮ ಅಂತ ವಹಿಸಬೇಕಾಗತ್ತೆ ಆದರೆ ಇಲ್ಲಿ ನಿಖರತೆ ಸ್ಪಷ್ಟತೆಯನ್ನು ಬೆಲೆ ಕೊಟ್ಟು ಅತ್ಯಂತ ಕುಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ ಚೂರು ಏನಾದರೂ ವ್ಯತ್ಯಾಸ ಆದ್ರೆ ಸರ್ಕಾರ ನಿಗದಿಪಡಿಸುವಂತ ಫಿಟ್ಮೆಂಟ್ ಫ್ಯಾಕ್ಟರ್ ಭತ್ತೆಗಳಲ್ಲಿ ವ್ಯತ್ಯಾಸ ಆದ್ರೆ ಮಾತ್ರ ಡೇಟಾ ಅಲ್ಟರ್ ಆಗುವ ಸಾಧ್ಯತೆ ಇರುತ್ತೆ ಅದರ್ವೈಸ್ ಡೇಟಾ ರಿಮೆನ್ಸ್ ಆಸ್ ಇಟ್ ಇಸ್ ಅಂತಾನೆ ಹೇಳ್ಬಹುದು ಈಗಂತ ಹೇಳ್ತಾ ಒಂದು ಮುಂದಿನ ಒಂದು ಮೂಲ ವೇತನದ ಸರದಿ ನೋಡೋದಾದ್ರೆ ನಲವತ್ತೈದು ಸಾವಿರದ ಮುನ್ನೂರು ರೂಪಾಯಿಯಿಂದ ಎಂಬತ್ತು ಸಾವಿರದ ಒನ್ನೂರಕ್ಕೆ ಬದಲಾಗುತ್ತೆ ವೀಕ್ಷಕರೇ ನಿಮ್ಮ ಸರದಿ ಅಂದ್ರೆ ನಿಮ್ಮ ಮೂಲ ವೇತನ ಬಂದಲ್ಲಿ ಅಥವಾ ನಿಮಗೆ ಇಷ್ಟವಾದ ಮಾಹಿತಿ ಬಂದಲ್ಲಿ ದಯವಿಟ್ಟು ಪಾಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಹುಡ್ಕೊಂಡ್ಬಿಟ್ಟು ಕೂಡ ನಿಮ್ಮ ಬಿಡುವಿನ ಸಮಯದಲ್ಲಿ ನೀವು ನೋಡ್ಕೋಬಹುದು ಅಂತ ಹೇಳ್ತಾ ಈ ಎಂಬತ್ತು ಸಾವಿರದ ಒನ್ನೂರು ರೂಪಾಯಿ ಸದ್ಯದ ಒಂದು ಮೂಲ ವೇತನಕ್ಕೆ ಮೂವತ್ತೊಂದು ಸಾವಿರದ ಮೂವತ್ತೊಂಬತ್ತು ರೂಪಾಯಿ ತುಟ್ಟಿ ಬತ್ತ ಇದ್ರೆ ಒಂದು ಲಕ್ಷದ ಎಂಟು ಸಾವಿರದ ಒಂದೂರ ಮೂವತ್ತೈದು ರೂಪಾಯಿ ಇವರಿಗೆ ಹೊಸ ಮೂಲ ವೇತನವಾಗಿ ಬದಲಾಗುವ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ ಅದೇ ಅದೇ ರೀತಿ ಕೋಸ್ಪಾಂಡಿಂಗ್ ಆಗಿ ವೇತನ ಕೂಡ ಒಂದು ಲಕ್ಷದ ನಲವತ್ತೂವರೆ ಸಾವಿರ ಚಿಲ್ಲರೆ ಮೊತ್ತ ಸಿಗಬಹುದೆಂದು ಇಲ್ಲಿ ಮಾಹಿತಿ ನಮಗೆ ಸಿಕ್ಕಿದೆ ನಲವತ್ತಾರೂವರೆ ಸಾವಿರದಿಂದ ಎಂಬತ್ತೆರಡು ಸಾವಿರಕ್ಕೆ ಬದಲಾದಲ್ಲಿ ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ತೊಟ್ಟಿಬತ್ತೆ ಹಾಗಾದ್ರೆ ಇವರಿಗೆ ಒಂದು ಅಜಂಪ್ಷನ್ ಮಾಡಬಹುದಾದ ಹೊಸ ಮೂಲ ವೇತನ ಒಂದು ಲಕ್ಷದ ಹತ್ತು ಸಾವಿರದ ಏಳ್ನೂರು ಒಂದು ಲಕ್ಷದ ನಲವತ್ ಮೂರು ಸಾವಿರದ ಒಂಬತ್ ಒಂಬೈನೂರ ಹತ್ತು ರೂಪಾಯಿ ಇವರ ಸಂಬಳ ಕೂಡ ಬದಲಾಗುವ ಸನ್ನಿವೇಶಗಳು ಉದ್ಭವ ಆಗಬಹುದು ಅದೇ ರೀತಿ ನಲವತ್ತೇಳು ಸಾವಿರದ ಏಳ್ನೂರ ರೂಪಾಯಿ ಐದನೇ ಆಯೋಗದಲ್ಲಿ ಮೂಲ ವೇತನ ಪಡೆಯುತ್ತಿದ್ದ ನಮ್ಮ ನೌಕರರು ಆರನೇ ವೇತನ ಆಯೋಗದಲ್ಲಿ ಎಂಬತ್ ಮೂರು ಸಾವಿರದ ಒಂಬತ್ತೂರಕ್ಕೆ ಪರಿವರ್ತನೆ ಆಗುತ್ತೆ ಇವರಿಗೆ ಮೂವತ್ತೆರಡೂವರೆ ಸಾವಿರ ಚಿಲ್ಲರೆ ಮೂವತ್ತ ಒಂದು ತುಟ್ಟಿ ಭತ್ತೆ ಅಂದ್ರೆ ಎಕ್ಸಾಕ್ಟ್ಲಿ ಹೇಳೋದಾದ್ರೆ ಮೂವತ್ತೆರಡು ಸಾವಿರದ ಐದುನೂರ ಹನ್ನೊಂದು ರೂಪಾಯಿ ಒಂದು ತುಟ್ಟಿ ಭತ್ತೆ ಇದೆ ಇವರಿಗೆ ಒಂದು ಲಕ್ಷದ ಹದಿಮೂರು ಸಾವಿರದ ಎರಡ್ನೂರ ಅರವತ್ತೈದು ರೂಪಾಯಿ ಹೊಸ ಮೂಲ ವೇತನ ಸಿಗಬಹುದು ಇಲ್ಲಿ ಮಾಹಿತಿ ನಮಗೆ ಸ್ಪಷ್ಟವಾಗಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ನೀಡ್ತಾ ಇದ್ದೇನೆ ವೀಕ್ಷಕರೇ ಒಂದು ಲಕ್ಷದ ನಲವತ್ತೇಳು ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ಇವರ ಸಂಬಳ ಕೂಡ ಪರಿವರ್ತನೆ ಆಗುವ ಸಾಧ್ಯತೆ ಇದೆ ನಲವತ್ತೆಂಟು ಸಾವಿರದ ಒಂಬತ್ನೂರಿಂದ ಎಂಬತ್ತಾರು ಸಾವಿರದ ಒಂದೂರಕ್ಕೆ ಬದಲಾದಲ್ಲಿ ಮೂವತ್ತ್ ಮೂರು ಸಾವಿರದ ಮುನ್ನೂರ ಅರವತ್ತ್ ನಾಲ್ಕು ರೂಪಾಯಿ ತುಟ್ಟಿ ಬತ್ತೆ ಒಂದು ಲಕ್ಷದ ಹದಿನಾರು ಸಾವಿರದ ಏಳ್ನೂರ ಮೂವತ್ತೈದು ರೂಪಾಯಿ ನೀವು ಬೇಸಿಕ್ ಆಗುವ ಸಾಧ್ಯತೆ ಇದ್ರೆ ಒಂದು ಲಕ್ಷದ ಐವತ್ತೊಂದು ಸಾವಿರದ ಒಂದೂರ ಆರು ರೂಪಾಯಿ ಇವರ ಸಂಬಳ ಕೂಡ ಬದಲಾಗುವ ಸಾಧ್ಯತೆ ಕೊನೆಯದಾಗಿ ಇವತ್ತಿನ ವಿಡಿಯೋ ಕೊನೆಯ ಡೇಟಾ ಐದನೇ ವೇತನ ಆಯೋಗದ ಮೂಲ ವೇತನ ಐವತ್ತು ಸಾವಿರದ ಒಂದೂರು ಹೋಗಿ ಎಂಬತ್ತೆಂಟು ಸಾವಿರದ ಮುನ್ನೂರಕ್ಕೆ ಪರಿವರ್ತನೆ ಆಗತ್ತೆ ಎಂಬತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಬೇಸಿಕ್ ಇದ್ದವರಿಗೆ ಮೂವತ್ತ್ ಸಾವಿರದ ಏಳ್ನೂರ ಹದಿನಾರು ರೂಪಾಯಿ ತುಟ್ಟಿ ಭತ್ತೆಯೇ ಸಿಗ್ತಾ ಇದೆ ತರ್ಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ಮೂವತ್ತೆಂಟು ಪಾಯಿಂಟ್ ಏಳು ಐದು ಪರ್ಸೆಂಟ್ ಸಿಗ್ತಾ ಇರುವಂತಹ ಒಂದು ತುಟ್ಟಿ ಭತ್ತೆ ಈ ಮೂಲ ವೇತನ ತುಟ್ಟಿ ಭತ್ತೆಯು ಎಲ್ಲಾ ಅಂಶಗಳನ್ನು ಗಮನಿಸಿ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಎರಡ್ನೂರ ಐದು ರೂಪಾಯಿ ಒಂದು ಹೊಸ ಮೂಲ ವೇತನ ಸಿಗಬಹುದೆಂದು ನಮ್ಗೆ ಲೆಕ್ಕಾಚಾರ ಮಾಹಿತಿ ಸಿಕ್ಕಿರುತ್ತೆ ಇವೆಲ್ಲ ಮಾಹಿತಿಗಳು ಅತ್ಯಂತ ಕುಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ ಈ ಮೂಲ ವೇತನಕ್ಕೆ ಒಂದು ಲಕ್ಷದ ಐವತ್ನಾಕ ಸಾವಿರದ ಒಂಬೈನೂರ ಅರವತ್ತೇಳು ರೂಪಾಯಿ ಸಂಬಳ ಕೂಡ ಬದಲಾಗುವ ಸಾಧ್ಯತೆ ಇದೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಏಳನೇ ರಾಜ್ಯ ವೇತನ ಆಯೋಗ ನಮ್ಮ ಕರ್ನಾಟಕದಲ್ಲಿ ಪಾದಾರ್ಪಣೆ ಮಾಡಿದ ಮೇಲೆ ಸರ್ಕಾರ ಬಿಡುಗಡೆ ಮಾಹಿತಿ ಮುಂಬರುವ ದಿನದಲ್ಲಿ ನಿಮಗೆ ಕ್ರಾಸ್ ವೆರಿಫಿಕೇಶನ್ ಮಾಡಕ್ಕೆ ಬಹಳಷ್ಟು ಉಪಯುಕ್ತಕಾರಿ ಮಾಹಿತಿಯಾಗಿರುತ್ತೆ ಇಲ್ಲಿ ಕ್ರಾಸ್ ವೆರಿಫಿಕೇಶನ್ ಅಂದಕ್ಷಣ ಪ್ರಿಂಟ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮ್ಗೆ ನೀಡ್ತಾ ಇರುವಂತಹ ಮಾಹಿತಿ ಎಷ್ಟು ನೈಜತೆ ನಿಖರತೆಯಿಂದ ಕೂಡಿದೆ ಅಂತ ಮುಂಬರುವ ದಿನದಲ್ಲಿ ನೀವು ಅನಲೈಸ್ ಮಾಡ್ಕೋಬಹುದು ಅಥವಾ ತಿಳ್ಕೋಬಹುದು ಅಂತ ಹೇಳ್ತಾ ಹೀಗೆ ವಿಡಿಯೋ ನೋಡ್ತಾ ಇರಿ ನೋಡ್ತಾ ಇರಿ ನೋಡ್ತಾ ಇರಿ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ಇರಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಕೊಡುವ ಜವಾಬ್ದಾರಿ ನಂದಾಗಿತ್ತು ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ನಾನು ಹಾಜರಾಗ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೀವನ ಕತ್ತಲೆಯಿಂದ ಬೆಳಕಿನಡಿಗೆ ಸಾಗಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾವುದೇ ನಿಮ್ಮ ಕೆಟ್ಟ ಗಳಿಗೆ ಇದ್ದರೂ ಅದು ಹೊಸ ವರ್ಷದಲ್ಲಿ ಒಂದು ಸಂತೋಷದ ಮತ್ತು ಒಳ್ಳೆಯ ದಿನ ನಿಮಗೆ ಕೂಡಿ ಬರಲಿ ಅಂತ ಭಾವಿಸ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಬಾರಿಸು ಕನ್ನಡ ಡಿಮ್ ಡಿಮೋ ನಿಮ್ಮೆಲ್ಲರ ದಿನ ಶುಭವಾಗಲಿ ನಮಸ್ಕಾರ